ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ. ನಿಮಗೆ ಗೊತ್ತೇ, ರಾತ್ರಿ ವೇಳೆಯಲ್ಲಿ ನಾಯಿಗಳು ಏಕೆ ಉರುಳುತ್ತವೆ? ನಾಯಿಗಳು ಸಿಕ್ಸ್ ಸೆನ್ಸ್ ಹೊಂದಿರುತ್ತವೆ. ಹೀಗಾಗಿ ರಾತ್ರಿ ವೇಳೆಯಲ್ಲಿ ನಕಾರಾತ್ಮಕ ಮತ್ತು ಅಲೌಕಿಕ ಶಕ್ತಿಯನ್ನು ಗ್ರಹಿಸುತ್ತವೆ ಎಂಬುದು ಕೆಲವರ ಅಭಿಪ್ರಾಯವಾದರೆ ಇನ್ನೂ ಕೆಲವರು ವೈಜ್ಞಾನಿಕವಾಗಿ ಕಾರಣಗಳನ್ನು ತಿಳಿಸುತ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸುತ್ತಾರೆ. ಆದರೆ ನಿಜಕ್ಕೂ ನಾಯಿಗಳಲ್ಲಿ ಅಲೌಕಿಕ ಶಕ್ತಿಯನ್ನು ಗ್ರಹಿಸುವ ಸಾಮರ್ಥ್ಯ ಹೊಂದಿದೆಯೇ? ಇದು ವೈಜ್ಞಾನಿಕವಾಗಿ ಸಾಬೀತಾಗಿದೆಯೇ? ಇವೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ನಮಗೆ ಗೊತ್ತಿರುವ ಹಾಗೆ ನಾಯಿಯು ಸಾಮಾಜಿಕ ಪ್ರಾಣಿಯಾಗಿದ್ದು ಮನುಷ್ಯರೊಂದಿಗೆ ಪ್ರೀತಿ ಸಲುಗೆಯಿಂದ ಇರುತ್ತವೆ. ಸಾಕು ಪ್ರಾಣಿಯಾಗಿ ನಿಯತ್ತಿನಿಂದ ನಿಷ್ಠಾವಂತ ಪ್ರಾಣಿಯಾಗಿ ಬದುಕುತ್ತವೆ. ಸಾಮಾನ್ಯವಾಗಿ ಬೀದಿ ನಾಯಿಗಳು ಹಾಗೂ ಅದರ ಮರಿಗಳು ಒಟ್ಟೊಟ್ಟಾಗಿ ಗುಂಪಿನಲ್ಲಿ ಇರುತ್ತವೆ. ಮನುಷ್ಯ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ನಾಯಿಯನ್ನು ಸಾಕುತ್ತಾ ಬಂದಿದ್ದಾನೆ. ಸಾಕು ಪ್ರಾಣಿಗಳು ಎಂದ ತಕ್ಷಣ ನಮಗೆ ಮೊದಲು ನೆನಪಿಗೆ ಬರುವುದು ಈ ನಾಯಿ. ಸುಮಾರು 30,000 ವರ್ಷಗಳ ಹಿಂದಿನಿಂದಲೂ ಸಾಕುತ್ತಿದ್ದೆ ಎಂಬ ಅಂದಾಜಿದೆ. ನಮ್ಮ ಪೂರ್ವಜರು ಹಿಂದಿನಿಂದಲೂ ನಾಯಿಗಳ ಜೊತೆ ಒಡನಾಡಿಯಾಗಿದ್ದರಿಂದ ಅವುಗಳ ವರ್ತನೆ, ಭಾವನೆ, ನಡವಳಿಕೆ ಹಾಗೂ ಅವುಗಳ ಚಲನವಲನಗಳ ಸೂಚನೆ ಮತ್ತು ಕಾರಣವನ್ನು ಅಂದಾಜಿಸಿಯೂ ನೋಡಿದ್ದಾನೆ. ರಾತ್ರಿ ವೇಳೆಯಲ್ಲಿ ಸಾಮಾನ್ಯವಾಗಿ ನಾಯಿ ಉರುಳುವುದನ್ನು ಗಮನಿಸುತ್ತಾ ಬಂದಿದ್ದೇವೆ. ನಾವು ಗಾಢ ನಿದ್ರೆಯಲ್ಲಿರುವಾಗ ರಾತ್ರಿ 12 ಗಂಟೆಯ ನಂತರ ಅವುಗಳು ತಕ್ಷಣಕ್ಕೆ ಉರುಳಿಟ್ಟರೆ ನಾವು ಸಿಟ್ಟಾಗಿ ಅವುಗಳನ್ನು ಓಡಿಸುತ್ತೇವೆ. ಹಾಗಾದರೆ ಈ ನಾಯಿಗಳು ಉರುಳಿಡುವುದಾದರೂ ಏತಕ್ಕಾಗಿ ಎಂದು ತಿಳಿದರೆ ಆಶ್ಚರ್ಯಪಡುತ್ತೀರಾ? ನಾಯಿಗಳು ತ್ರಿಮೂರ್ತಿ ಅವತಾರವಾದ ದತ್ತಾತ್ರೇಯ ದೇವರನ್ನು 4 ನಾಯಿಗಳು ಸುತ್ತುವರೆದಿರುವುದನ್ನು ನೀವು ರಾಜಾ ರವಿವರ್ಮನ ಚಿತ್ರಕಲೆಯಲ್ಲಿ ನೋಡಿರಬಹುದು. ಹೀಗೆ ನಾಯಿ ಕೇವಲ ಸಾಕುಪ್ರಾಣಿ ಅಷ್ಟೇ ಅಲ್ಲದೆ ಧಾರ್ಮಿಕವಾಗಿಯೂ ಸಹ ದೈವಿಕ ಶಕ್ತಿಯನ್ನು ಹೊಂದಿರುವ ಪ್ರಾಣಿ ಎಂದು ಜನರು ನಂಬುತ್ತಾರೆ. ವಾತಾವರಣದಲ್ಲಿ ಮನುಷ್ಯ ಗ್ರಹಿಸಲಾಗದ ಶಬ್ದವನ್ನು ನಾಯಿಯು ಗ್ರಹಿಸುತ್ತದೆ ಹಾಗೂ ಅದು ಸಕಾರಾತ್ಮಕ ನಕಾರಾತ್ಮಕ ಶಕ್ತಿಯನ್ನು ಕಂಡುಹಿಡಿಯುತ್ತದೆ ಎಂಬ ನಂಬಿಕೆ ಜನರಲ್ಲಿದೆ. ನಾಯಿಯ ಚಲನವಲನಗಳನ್ನು, ವರ್ತನೆ, ಬೊಗಳುವಿಕೆಯನ್ನು ಗಮನಿಸಿ ಮುಂದೆ ಜೀವನದಲ್ಲಿ ನಡೆಯುವ ಸೂಚನೆ ಎಂದು ನಿರ್ಧರಿಸುತ್ತಾರೆ. ಮಧ್ಯರಾತ್ರಿಯ ಸಮಯದಲ್ಲಿ ನಾಯಿ ಉರುಳಿಟ್ಟರೆ ಅದಕ್ಕೆ ನಾನಾ ರೀತಿಯ ಕಲ್ಪನೆಯನ್ನು ಮಾಡಲಾಗುತ್ತದೆ. ರಾತ್ರಿ ಅವುಗಳಿಗೆ ದೆವ್ವ ಭೂತಗಳ ಛಾಯೆಗಳು ಕಾಣಿಸುತ್ತವೆ, ಆದ್ದರಿಂದ ಅವುಗಳು ಹೀಗೆ ಉರುಳಿಡುತ್ತವೆ ಎಂದು ಮೂಢನಂಬಿಕೆ ಕೆಲವು ಜನರಲ್ಲಿದೆ. ಮತ್ತೆ ಕೆಲವರ ಪ್ರಕಾರ ನಾಯಿಗಳು ಉರುಳಿಡುವುದರಿಂದ ಅನಾಹುತ ಸಂಭವಿಸುವ ಸೂಚನೆ ಎಂಬ ಮೂಢನಂಬಿಕೆ ಕೆಲವರಲ್ಲಿದೆ. ನಾಯಿಯ ಉರುಳಿಡುವಿಕೆ ಅಶುಭ ಸಂಕೇತವೆಂದು ನಂಬಲಾಗುತ್ತದೆ. ಸಾಮಾನ್ಯವಾಗಿ ನಾಯಿಗಳು ಗುಂಪು ಗುಂಪಾಗಿ ಕಾಣಿಸಿಕೊಳ್ಳುತ್ತವೆ. ಉರುಳಿಡುವುದಕ್ಕೆ ವೈಜ್ಞಾನಿಕ ಕಾರಣವೆಂದರೆ ಗುಂಪಲ್ಲಿರುವ ನಾಯಿಯ ಮರಿಯನ್ನು ಸಾಕಿದಾಗ ಅದು ಮನುಷ್ಯರೊಂದಿಗೆ ಬೆರೆತು ಒಡನಾಡಿಯಾಗುತ್ತದೆ. ಆದರೆ ವಿದ್ಯಾಭ್ಯಾಸ, ಇನ್ನೂ ಕೆಲವು ಕಾರಣದಿಂದಾಗಿ ಮನೆಯನ್ನು ತೊರೆಯಬೇಕಾದ ಅನಿವಾರ್ಯತೆ ಇರುತ್ತದೆ. ಹೀಗಾಗಿ ನಾಯಿ ತಾನು ಒಂಟಿಯಾಗಿದ್ದೇನೆಂದು ಭಾವಿಸುತ್ತದೆ. ತಾನು ಏಕಾಂಗಿಯಾಗಿದ್ದೇನೆ ಎಂಬ ಭಾವನೆ ಅವುಗಳಲ್ಲಿ ಮೂಡುತ್ತವೆ. ನನ್ನನ್ನು ಬಿಟ್ಟು ಹೋದರೆಂದು ರಾತ್ರಿ ವೇಳೆಯಲ್ಲಿ ಅವುಗಳು ಭಾವುಕರಾಗಿ ಅಳುತ್ತವೆ. ಈ ಸಂಗತಿ ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ. ಆದರೆ ಕೆಲವು ನಾಯಿಗಳು ತಮ್ಮ ಗಡಿ ರಕ್ಷಣೆಗಾಗಿ ಬೇರೆ ನಾಯಿಗಳ ಜೊತೆ ಸಂವಹನ ಮಾಡಲು ಉರುಳಿಡುತ್ತವೆ. ಇನ್ನೂ ಕೆಲ ನಾಯಿಗಳು ಗುಂಪಿನಿಂದ ದಾರಿ ತಪ್ಪಿ ಬೇರೆ ಪ್ರದೇಶದಲ್ಲಿರುವ ಕಾರಣಕ್ಕಾಗಿ ತಮ್ಮ ಗುಂಪಿನ ನಾಯಿಗಳೊಂದಿಗೆ ಸಂವಹನ ನಡೆಸಲು ಉರುಳಿಡುತ್ತವೆ. ಕೆಲವು ವಯಸ್ಸಾದ ನಾಯಿಗಳು ಆರೋಗ್ಯ ಸಮಸ್ಯೆಯಿಂದಾಗಿ ಮರೆವಿನ ಸಮಸ್ಯೆ ಕೂಡ ಕಾಡುತ್ತವೆ. ತಾನು ಏನು ಮಾಡಬೇಕೆಂದು ಅರಿವಾಗದೆ ಗೊಂದಲಕ್ಕೆ ಬಿದ್ದು ಉರುಳಿಡುವ ಮೂಲಕ ತನ್ನ ಭಾವನೆಯನ್ನು ತೋರ್ಪಡಿಸುತ್ತದೆ. ಹೀಗಾಗಿ ಮನೆಯ ನಾಯಿ ಉರುಳಿಟ್ಟರೆ ಅವುಗಳನ್ನು ಹೊಡೆಯಬೇಡಿ. ನಿಮ್ಮ ಸಾಕು ನಾಯಿಯಾಗಿದ್ದರೆ ಅದನ್ನು ಪ್ರೀತಿಯಿಂದ ಸಲುಹಿ, ಏಕೆಂದರೆ ಅವು ಒಂಟಿಯಾಗಿರುವುದರಿಂದ ಉರುಳಿಡುತ್ತವೆ. ವಿನಃ ಯಾವುದೇ ನಕಾರಾತ್ಮಕ ಹಾಗೂ ಅಲೌಕಿಕ ಶಕ್ತಿಯನ್ನು ಗ್ರಹಿಸುವುದರಿಂದ ಅಲ್ಲ. ಮನೆಯ ನಾಯಿ ಉರುಳಿಟ್ಟಾಗ ಅದನ್ನು ಗದರಬೇಡಿ. ಅದು ನಮ್ಮ ಹಾಗೆಯೇ ಒಂದು ಜೀವ. ಅವುಗಳಿಗೂ ನಮ್ಮ ಹಾಗೆಯೇ ಭಾವನೆಗಳಿರುತ್ತವೆ. ನಾಯಿಗಳು ಸಾಮಾನ್ಯವಾಗಿ
ಮನೆಯವರ ಗಮನ ಸೆಳೆಯಲು ಈ ರೀತಿ ಉಳಿಡುತ್ತವೆ. ರಾತ್ರಿ ವೇಳೆ ಅವುಗಳು ಒಂಟಿಯಾಗಿರುವುದರಿಂದ ಈ ರೀತಿ ವರ್ತನೆ ತೋರ್ಪಡಿಸುತ್ತದೆ. ಕೆಲವರು ನಾಯಿ ಒಂಟಿಯಾಗಿರಬಾರದೆಂದು ಎರಡು ನಾಯಿಯನ್ನು ಸಾಕುತ್ತಾರೆ. ಇನ್ನು ಕೆಲವರು ನಾಯಿಯನ್ನು ರಾತ್ರಿ ವೇಳೆಯಲ್ಲಿ ಮನೆಯಲ್ಲಿ ಮಲಗುವುದಕ್ಕಾಗಿ ಅವಕಾಶ ಮಾಡಿಕೊಡುತ್ತಾರೆ. ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕನ್ನಡ, ಜೈ ಕರ್ನಾಟಕ. ಧನ್ಯವಾದಗಳು.